ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಮೇಲುಕೋಟೆ ಸಮೀಪದ ಬಿ ಕೊಡಗಹಳ್ಳಿ ಗ್ರಾಮದಲ್ಲಿ ನಾಲ್ವರಿಗೆ ಕೊರೋನಾ ಸೋಂಕು ತಗುಲಿರುವುದು ದೃಢಪಟ್ಟಿದೆ. ಮುಂಬೈನಲ್ಲಿ ಕೆಲಸ ಮಾಡಿಕೊಂಡಿದ್ದ ಬಿ ಕೊಡಗನಹಳ್ಳಿಯ ವ್ಯಕ್ತಿಯು 10 ದಿನಗಳ ಹಿಂದೆ ಮೃತಪಟ್ಟಿದ್ದನು. ಹೀಗಾಗಿ ಮೃತನ ಶವವನ್ನು ಹುಟ್ಟೂರಿಗೆ ತಂದು ಅಂತ್ಯಕ್ರಿಯೆ ಸಹ ನೆರವೇರಿಸಲಾಗಿತ್ತು. ಈತ ಮುಂಬೈ ನಿವಾಸಿಯಾಗಿದ್ದ ಕಾರಣ ಅನುಮಾನದ ಮೇರೆಗೆ ಮೃತನ ಕುಟುಂಬದವರನ್ನ ಕೆರೆತಣ್ಣೂರು ಗ್ರಾಮದ ಹಾಸ್ಟೆಲ್ ಒಂದರಲ್ಲಿ ಕ್ವಾರಂಟೈನ್ಗೆ ಒಳಪಡಿಸಲಾಗಿತ್ತು. ನಿನ್ನೆ ಸಂಜೆ ಅವರೆಲ್ಲರ ವೈದ್ಯಕೀಯ ಪರೀಕ್ಷೆ ವರದಿ ಬಂದಿತ್ತು. 4 ಮಂದಿಗೆ ಕೊರೋನಾ ವೈರಸ್ ತಗುಲಿರುವುದು ದೃಢಪಟ್ಟಿದೆ. ಮೃತನ ಪತ್ನಿ, ಇಬ್ಬರು ಪುತ್ರಿಯರು ಹಾಗೂ ಪುತ್ರನಿಗೆ ಸೋಂಕು ತಗುಲಿದೆ ಅಂತ ಹೇಳಲಾಗುತ್ತಿದೆ. ಈ ಹಿನ್ನೆಲೆ ಕೊಡಗನಹಳ್ಳಿ ಗ್ರಾಮವನ್ನ ಸೀಲ್ ಡೌನ್ ಮಾಡಲಾಗಿದೆ. ಜೊತೆಗೆ ಮೇಲುಕೋಟೆ ಕೂಡ ಸಂಪೂರ್ಣ ಲಾಕ್ಡೌನ್ ಮಾಡಲಾಗಿದ್ದು ಇದೀಗ ಪಾಂಡವಪುರ ಜನತೆ ಆತಂಕಕ್ಕೆ ಒಳಗಾಗಿದ್ದಾರೆ. ರಾಮನಗರದಲ್ಲಿ ಡ್ಯಾಮೇಜ್ ಮಾಡ್ಲಿಕ್ಕೆ ಏನೋದ್ರು ಅದನ್ನ ನನ್ನ ಒಂದು ಒತ್ತಡದ ಮೇಲೆ ತಕ್ಷಣ ಕ್ರಮ ತೆಗೆದುಕೊಂಡಿದ್ದು ಒಂದು ಭಾಗ. ಈಗ ಮಂಡ್ಯ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದ ಅನಾಹುತಗಳು ಪ್ರಾರಂಭ ಆಗಿದೆ. ಅದಕ್ಕೆ ಕಾರಣ ಜಿಲ್ಲೆಯ ಆಡಳಿತ ಅಲ್ಲಿ ನಡೆಕೊತಾ ಇರತಕ್ಕಂತ ಅವರ ಒಂದು ನಿರ್ಲಕ್ಷ್ಯ ಮತ್ತು ಲಘುವಾದ ತೀರ್ಮಾನಗಳೇನಿದೆ ನೋಡಿ. ಮೊನ್ನೆ ದಿನ ಬಾಂಬೆಯಿಂದ ಒಂದು ಶವವನ್ನು ತಗೊಂಬರ್ತಾರೆ. ಆ ಶವವನ್ನು ತರಬೇಕಾದ್ರೆ ಯಾವ ರೀತಿಯಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೋಬೇಕಾಗಿತ್ತು ತಗೊಳ್ಳಿಲ್ಲ. ನಾನು ಮಾಹಿತಿಗಳನ್ನು ತೆಗೆದರೆ ಇವತ್ತಲ್ಲೇನು ಮಂಡ್ಯದಲ್ಲಿ ಒಂದು ಪಾಂಡವಪುರದ ಒಂದು ಹಳ್ಳಿಯಲ್ಲಿ ಯಾವೊಂದು 5 ಜನಕ್ಕೆ ಪಾಸಿಟಿವ್ ಬಂದಿದೆ ಆ ಶವದ ಜೊತೆ ಬಂದಂಥವರಿಗೆ. ಆ ಶವ ತರಬೇಕಾದ್ರೆ ಫೇಕ್ ಡಾಕ್ಯುಮೆಂಟ್ಗಳನ್ನು ಸೃಷ್ಟಿ ಮಾಡಿದ್ದಾರೆ. ಅಲ್ಲಿಯ ಜಿಲ್ಲಾಧಿಕಾರಿಗಳಾಗಲಿ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಲಿ ಸರ್ಕಾರದ ಗೈಡ್ಲೈನ್ ಏನಿದೆ ಅದನ್ನು ಸರಿಯಾದ ಜಾರಿಗೆ ತರದೆ ಇವತ್ತಲ್ಲಿ ಏನೋ ಅಲ್ಲಿ ಶವ ತಂದು ಸುಡಲಿಕ್ಕೆ ಅವಕಾಶ ಕೊಟ್ಟರು. ಆ ಶವದ ಜೊತೆ ಬಂದಂಥವರಲ್ಲಿ 5 ಜನಕ್ಕೆ ಈಗಾಗಲೇ ಪಾಸಿಟಿವ್ ಇದೆ ಅಂತ ಹೇಳಿದ್ದಾರೆ. ಈಗಾಗಲೇ ನನಗಿರ್ತಕ್ಕಂಥ ಮಾಹಿತಿ ಮಂಡ್ಯ ಜಿಲ್ಲೆಯಲ್ಲಿ ಸುಮಾರು 15-16 ಸಾವಿರ ಜನ ಬಾಂಬೆನಲ್ಲೇನಿದ್ದಾರೆ ಆ ಜಿಲ್ಲೆಯ ಜನ. ಅವ್ರನ್ನ ಬಂದಂಥವ್ರನ್ನ ಸರಿಯಾದ ರೀತಿ ಕ್ವಾರಂಟೈನೂ ಮಾಡಿಲ್ಲ. ಮಂಡ್ಯದಲ್ಲಿ ಆ ಮುಗ್ಧ ಜನರನ್ನ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಸಂಕಷ್ಟ. ಇದಕ್ಕೆ ಅಲ್ಲಿಯ ಜಿಲ್ಲಾಡಳಿತ ಹಲವಾರು ರೀತಿಯಲ್ಲಿ ಒಂದು ರೀತಿಯ ಒಂದು ನಿರ್ಲಕ್ಷ್ಯ ಮನೋಭಾವದಿಂದ ಇವತ್ತು ಅಲ್ಲಿ ಕೊರೋನಾ ಸ್ಪ್ರೆಡ್ ಆಗ್ತಕ್ಕಂಥದ್ದಕ್ಕೆ ಕಾರಣಕರ್ತರೇನಿದ್ದಾರೆ. ಸರ್ಕಾರ ತಕ್ಷಣ ಕ್ರಮ ತೆಗೆದುಕೋಬೇಕಾಗ್ತದೆ. ಸೃಷ್ಟಿ ಮಾಡ್ಕೊಂಡು ತಂದಿದ್ದಾರೆ. ಯಾರೋ ಒಬ್ಬ ಡಾಕ್ಟರ್ ಪ್ರೈವೇಟ್ ಒಂದು ಕ್ಲಿನಿಕ್ ನಡೆಸ್ತಕ್ಕಂಥ ಡಾಕ್ಟರ್ ಕೊಟ್ಟಂಥ ಸರ್ಟಿಫಿಕೇಟು ಅಲ್ಲಿಯ DC ಅದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ. ಅವನಿಗೆ ಇದು ಕೊರೋನಾ ಎಫೆಕ್ಟಿಂದ ಸತ್ತಿದ್ದಾನೋ ಇನ್ಯಾದಕ್ಕೆ ಸತ್ತಿದ್ದಾನೆ ಅಂತಕ್ಕಂಥದ್ದನ್ನ ಸುಳ್ಳು ಮಾಹಿತಿ ಕೊಟ್ಟು ಫೇಕ್ ಡಾಕ್ಯುಮೆಂಟ್ ದುಡ್ಡು ಕೊಟ್ಟು ಏನೋ ಮಾಡಿ ಒಂದು ಸೃಷ್ಟಿ ಮಾಡ್ಕೊಂಡು ಬಾಂಬೆಯಿಂದ ಇಲ್ಲಿಗೆ ತಂದಿದ್ದಾರೆ.